ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಪಿ ಕಲೆಕ್ಷನ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಚಾನಲ್ಗೆ ನೀವೇನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಕೂಡ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ಮೇಜರಾಗಿ ಏನಂದರೆ ಕಟ್ಟಡ ಕಾರ್ಮಿಕರ ವಿದ್ಯಾರ್ಥಿ ವೇತನ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಕಾಯ್ತಾ ಇದ್ದೀರಾ. ಏನಾಯಿತು, ಈ ವರ್ಷ ಸ್ಕಾಲರ್ಶಿಪ್ ಬಂದಿಲ್ಲ, ಬರ್ತಾ ಇಲ್ವಾ ಅಂತ. ಫೈನಲಾಗಿ ನಾನು ಕೂಡ ಡಿಪಾರ್ಟ್ಮೆಂಟ್ನ ಕಂಟ್ಯಾಕ್ಟ್ ಮಾಡಿದೆ, ಆ ಡಿಪಾರ್ಟ್ಮೆಂಟ್ ಅವರು ಏನು ಹೇಳಿದ್ರು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಕೂಡ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ನಿಮ್ಮ ಕಣ್ಣು ಮುಂದೆ ಸ್ಕ್ರೀನ್ ಮುಂದೆ ಕಾಣ್ತಿದ್ದೆ, ನಾನು ಕೂಡ ಲೇಬರ್ ಪ್ಲೇನ್ ಕರ್ನಾಟಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸ್ಕಾಲರ್ಶಿಪ್ ಬಗ್ಗೆ ಏನೇ ಅಪ್ಡೇಟ್ ಇದೆಯಾ ಅಂತ. ಅವ್ರು ಏನಂತ ಹೇಳಿದಾರೆ ಅಂದರೆ ಎಸ್ ಎಸ್ ಪಿ ಮತ್ತು ಸೇವಾ ಸಿಂಧುವಿನಲ್ಲಿ 2022-23 ಸಾಲಿನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ವಿವರಗಳ ಪರಿಶೀಲನೆ ನಡೆಯುತ್ತಿದೆ. ಶಿಕ್ಷಣ ಇಲಾಖೆ ಸಹಾಯದೊಂದಿಗೆ ಈ ಪ್ರಕ್ರಿಯೆ ಮುಗಿದ ಮುಂದಿನ ಹಂತದಲ್ಲಿ ಕಾರ್ಮಿಕರು ನೋಂದಣಿಯಾಗಿರುವ ವೃತ್ತದ ನಿರೀಕ್ಷಕರಿಗೆ ಅರ್ಜಿದಾರರ ವಿವರವನ್ನು ಕಳುಹಿಸಲಾಗುತ್ತದೆ. ಕಾರ್ಮಿಕ ನಿರೀಕ್ಷಕರ ಪರಿಶೀಲನೆ ನಂತರ ಅರ್ಜಿ ಸ್ಥಿತಿಯನ್ನು ಎಸ್ ಎಸ್ ಪಿ ಅಥವಾ ಸೇವಾ ಸಿಂಧುವಲ್ಲಿ ಅಪ್ಡೇಟ್ ಮಾಡಲಾಗ್ತದೆ. ಸಿಂಪಲ್ಲು, ನಿಮ್ಮ ಅರ್ಜಿ ಅಪ್ಲೈ ಮಾಡಿರಬೇಕಾಗುತ್ತೆ, ನಿಮ್ಮ ಡೀಟೇಲ್ಸನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ಶಿಕ್ಷಣ ಇಲಾಖೆ ಸಹಾಯದೊಂದಿಗೆ ನಿಮ್ಮ ಡೀಟೇಲ್ಸನ್ನು ಕೂಡ ಚೆಕ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಡೀಟೇಲ್ ಕರೆಕ್ಟ್ ಆಗಿದೆ ಅಂದರೆ ಆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ವಿ, ಮುಗಿದ ನಂತರ ನಿಮಗೆ ಕಾರ್ಮಿಕ ಇಲಾಖೆ ನಿರೀಕ್ಷಕರು ಅಂತ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಕಾರ್ಮಿಕ ಇಲಾಖೆ ನಿರೀಕ್ಷಕರು ಅಂತ, ಅವರಿಗೆ ನಿಮ್ಮ ನಿಮ್ಮ ವಿವರಗಳನ್ನು ಕೂಡ ಕಳಿಸ್ತಾರೆ. ಇಂಥ ವಿದ್ಯಾರ್ಥಿಗಳು ಇಂಥ ಕ್ಯಾಟಗರಿ ಈ ಕೋರ್ಸು ಇವ್ರದ್ದು ಇದು ಈ ಥರ ಇವ್ರದ್ದು ಲೇಬರ್ ಕಾರ್ಡ್ ಈ ರೀತಿ ವ್ಯಾಲಿಡ್ ಇದೆ ಅಂತ ಕಳಿಸ್ತಾರೆ. ನಂತರ ಅವರು ಚೆಕ್ಔಟ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸನ್ನು ಕೂಡ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಎಷ್ಟು ದಿನ ಆಗ್ಬೋದು, ಇದೆಲ್ಲ ಮುಗಿಯೋಕೆ ಯಾವಾಗ ಸ್ಕಾಲರ್ಶಿಪ್ ಬರುತ್ತೆ ಅಂತ ಗೊತ್ತಿಲ್ಲ, ನಿಖರವಾದ ದಿನಾಂಕದ ಬಗ್ಗೆ ಮಾಹಿತಿ ಇಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.